UC, diploma, any degree, mechanical, civil engineering, ಎಲ್ಲದಕ್ಕೂ ಇದೆ. ಆದರೆ ಐ ಟಿ ಸಾಫ್ಟ್ವೇರಿಗೆ ಮಾತ್ರ ಇಲ್ಲಿ ಕಂಪ್ನಿಗಳು ಯಾವುದೂ ಬರ್ತಾಯಿಲ್ಲ. ಅದು ಅವ್ರದೇನಾರು ಐ ಟಿ ಸಾಫ್ಟ್ವೇರ್ ಕಂಪ್ನೀಸ್ ಬೇಕಂತಂದರೆ ಅವ್ರು ಮತ್ತೆ ನಮ್ಮ ಜಾಬ್ ಫೇರ್ ಏನಿದೆ December 1, 2, 3 ಆ ಜಾಬ್ ಫೇರ್ಗೆ ಕೋಲಾರಿಂದ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಬರ್ಬೋದು. ಮತ್ತು ನಾವೊಂದು ಇಲ್ಲಿ ರಿಜಿಸ್ಟ್ರೇಷನ್ ಕೊಟ್ಟಿದ್ದೀವಿ. ಆ ರಿಜಿಸ್ಟ್ರೇಷನ್ನಲ್ಲಿ ಮುಂಚೆನೇ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡ್ಕೊಂಡ್ರೆ ನಮಗೆ ನೀಟಾಗಿ ಗೊತ್ತಾಗುತ್ತೆ ಪಿ ಯು ಸಿ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ, ಡಿಗ್ರಿ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ, ಅವ್ರಿಗೆ ರಿಕ್ವೈರ್ಮೆಂಟ್ಸು ಯಾವ ಥರ ಇದೆ. ಸೊ ಕಂಪ್ನಿಗಳು ಬರೋರನ್ನು ಯಾವ ರೀತಿಯಲ್ಲಿ ಪ್ರಿಪ್ರೇಷನ್ ಮಾಡ್ಕೊಂಡು ಬರ್ಬೋದು. ಡಿಪ್ಲೊಮೊ ಜಾಸ್ತಿ ಇದ್ದರೆ ಜಾಸ್ತಿ ಡಿಪ್ಲೊಮೊ ಕಂಪ್ನಿ ಬರ್ಬೋದು, ಪಿ ಯು ಸಿ ಜಾಸ್ತಿ ಇದ್ದರೆ ಪಿ ಯು ಸಿ ಕಂಪ್ನಿಗಳು ಬರ್ಬೋದು, ಅಥವಾ ಎನಿ ಡಿಗ್ರಿ ಇದ್ದರೆ ಎನಿ ಡಿಗ್ರಿಗಳು ಬರ್ಬೋದು. ಸರ್ ನಾವು ಪ್ರತಿ ಜಿಲ್ಲೆಗೂ ಹೋಗಿ ಆ ಜಿಲ್ಲೆಗಳಲ್ಲಿ ಏನೋ ಒಂದು ಅವಕಾಶ ಕೊಡೋಣ, ಈ ಬೆಂಗಳೂರು ಕಂಪ್ನೀಸ್ ಆಗಲಿ ಮತ್ತು ಲೋಕಲ್ ಕಂಪ್ನೀಸ್ ಆಗಲಿ ಅಂತೇಳಿ ಮಾಡ್ತಾಯಿದ್ದೀವಿ. ಸೊ ಇದು ನಮ್ಮದು ಮೂರನೇ ಇದು. ಇದಾದ ನಂತರ ಮತ್ತೆ ನಮ್ಮದು December 1, 2, 3 ದಿನ ಮತ್ತೆ ಜಾಬ್ ಫೇರ್ ನಮ್ಮದು ಬಂದು ಬೆಂಗಳೂರಲ್ಲಿರುತ್ತೆ. ನಾವು ಫಸ್ಟ್ ಸರ್ಕಲ್ ಅಂತ ಏನಂದರೆ ಒಂದು ಸೊಸೈಟಿ ಮಾಡ್ಕೊಂಡಿದ್ದೀವಿ. ನಾವು ಇವಾಗ ಇವರು ಕೋಲಾರದಿಂದ ಒಂದು ರೂರಲ್ ಭಾಗದಿಂದ ಹೋಗಿ ಬೆಂಗಳೂರಿನಲ್ಲಿ ಉದ್ಯಮಿಗಳಾಗಿದ್ದೀವಿ. ನಾವು ಹೋದಾಗ ಎಷ್ಟು ಕಷ್ಟ ಇತ್ತು, ಅಲ್ಲಿಗೆ ಇಲ್ಲಿಂದ ವಲಸೆ ಹೋಗೋದು, ಅಲ್ಲಿ ರೂಮ್ ತಿರ್ತಿರ್ಲಿಲ್ಲ, ಒಂದು ಎಂಪ್ಲಾಯ್ಮೆಂಟ್ ತೊಗೊಳೋದು ಎಷ್ಟು ಕಷ್ಟ, ಒಂದು ಉದ್ಯಮ ಸ್ಟಾರ್ಟ್ ಮಾಡೋದು ಎಷ್ಟು ಕಷ್ಟ. ಸೊ ನಾವೆಲ್ಲ ಉದ್ಯಮಿಗಳು ಈ ಕೋಲಾರ, ಹಾಸನ, ಮಂಡ್ಯ, ಮೈಸೂರು ಎಲ್ಲ ಆಚೆ ಕಡೆಯಿಂದ ಹೋಗಿ ಬೆಂಗಳೂರಿನಲ್ಲಿ ಏನೇನು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ದೀವಿ ಆ ಇಂಡಸ್ಟ್ರೀಸ್ ಎಲ್ಲ ಸೇರಿಕೊಂಡು ಒಂದು ಫಸ್ಟ್ ಸರ್ಕಲ್ ಸೊಸೈಟಿ ಅಂತೇಳಿ ಮಾಡ್ಕೊಂಡಿದ್ದೀವಿ. ಆ ಸೊಸೈಟಿಯಿಂದ ನಾವು ಲಾಸ್ಟ್ ಇಯರು ಆರ್ಗನೈಸ್ ಮಾಡಿದ್ವಿ ಬೆಂಗಳೂರಿನಲ್ಲಿ, ಈ ವರ್ಷ ಡಿಸ್ಟಿಕ್ಕು ಮತ್ತೆ ಬೆಂಗಳೂರಲ್ಲಿ ಆರ್ಗನೈಸ್ ಮಾಡೋಣ, ಡಿಸ್ಟಿಕ್ಸಲ್ಲೂ ಹೋಗೋಣ ಅಂತೇಳಿ ಈ ಒಂದು ಜಾಬ್ ಫೇರ್ನ ನಾವು ಎಲ್ಲ ಡಿಸ್ಟಿಕ್ಸಲ್ಲೂ ಮಾಡ್ತಾಯಿದ್ದೀವಿ. ಸೊ ನಮ್ಮ DSDO ಸರು ಅವರ ಒಂದು ಕರ್ನಾಟಕ ಇದ್ರ ಬಗ್ಗೆ ಒಂದು ಮಾತಾಡ್ತಾರೆ. ಶುಕ್ರವಾರ ಇನ್ನು 4 ದಿನ ಇದೆ ಸರ್. ನಿನ್ನೆ ಹೌದು 27 ಒಂದು